ಆಕಸ್ಮಿಕವಾಗಿ ಒದಗಿ ಬಂದಂತಹ ಈ ಸಂದರ್ಭವನ್ನು ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಅನುಕೂಲತೆ ಇಲ್ಲದೆ ಅಣ್ಣ ಚಡಪಡಿಸುವುದನ್ನು ಕಂಡು ಬಹಳಷ್ಟು ಬೇಸರವಾಗಿತ್ತು. ವಿಶ್ವ ಭೂಪಟದಲ್ಲಿ ಚುಕ್ಕಿಯಂತಿರುವ ಈ ಮತ್ಸ್ಯ ದೇಶದ ಅಗ್ಗಳಿಕೆಯನ್ನು ವಿಶ್ವಾದ್ಯಂತ ಪ್ರಚುರಪಡಿಸುವುದಕ್ಕೆ ಅನುವು ದೊರಕಿದರೂ ಕೂಡ ಅನುಕೂಲತೆ ಇಲ್ಲದೆ ಅಣ್ಣ ಯೋಚಿಸುತ್ತಿದ್ದಾನೆ. ಸಾರಥಿ ಇಲ್ಲದೆ ಯುದ್ಧ ಮಾಡುವ ಹಾಗಿಲ್ಲ, ಏನು ಮಾಡಲಿ ಅಂತ. ಈ ಬಗ್ಗೆ ನನಗೂ ಬೇಸರವಾಗಿತ್ತು. ಆದರೆ ಸೈರಂದ್ರಿಯಿಂದ ತಿಳಿದಂತಹ ವಿಷಯವೇನು, ನಮ್ಮ ನಾಟ್ಯಾಚಾರ್ಯರಾದಂತಹ ಬೃಹನ್ನಳೆ ಹಿಂದೊಂದು ಬಾರಿ ಸಾರಥ್ಯವನ್ನು ಪ್ರಾರ್ಥನೆಗೆ ಮಾಡಿದ್ದುಂಟಂತೆ. ಅವರೊಪ್ಪಿದರಾದೀತು ಅಂತ ಸೈರಂದ್ರಿ ತಿಳಿಸಿದ್ಲು. ಆದ್ದರಿಂದ ಗುರುಗಳನ್ನೇ ಸಂಧಿಸಬೇಕು. ಸ್ವಾಮಿ ನಮಸ್ಕರಿಸಿದೆ. ಹೇಳಮ್ಮ. ರಾಜಕುಮಾರಿ ಗುರುಗಳೇ, ತನ್ನು ಲಕ್ಷ ಗೋವುಗಳನ್ನು ಕಳುವಿಡಿದಂತೆ ರ
ರಾಜಕುಮಾರಿ. ಓ ಗುರುದೇವ, ನಿನ್ನೆ ಪಾಠ ಎಲ್ಲಿವರೆಗೆ ಆಗಿದೆ? ಹಾ ಸರಿಯಾಗಿದೆ ಅಲ್ಲ? ಹೌದು. ಇವತ್ತು ಯಾವ್ದು ಆರಂಭ ಮಾಡೋಣ? ಅದಿರ್ಲಿ, ನನಗೇನು ಉಲ್ಲಾಸ ಇಲ್ಲ ಗುರುಗಳೇ. ಉಲ್ಲಾಸ ಇಲ್ಲ? ನೀನು ಬರುವ ರೀತಿ ನೋಡಿದ್ರೆ ಏನೋ ಒಂದು ಬಹಳ ಉಲ್ಲಾಸದಲ್ಲಿ ಬರ್ತಾ ಇದ್ದಿ. ಉತ್ಸಾಹದಲ್ಲಿಯೇ ಬಂದದ್ದು ಹೌದು, ಆದ್ರೆ ನಾಟ್ಯ ಕಲಿಯುವ ಉತ್ಸಾಹ ಅಲ್ಲ. ಮತ್ತೆ ವಿಷಯ ಬೇರೆಯೇ. ಯಾವುದು? ಮತ್ತಿನ್ನೇನಲ್ಲ ಗುರುಗಳೇ, ನಿಮ್ಮ ಅಗತ್ಯವಿದೆ. ನನ್ನ ಅಗತ್ಯ? ನನ್ನ ಅಗತ್ಯ ಇಲ್ಲಿಗೆ ಮಾತ್ರ ಅಲ್ವೋ. ಆಹಾ, ಮತ್ತೆ ನಮ್ಮ ಅಣ್ಣನಿಗೆ ಒಂದು ಯುದ್ಧ ಪ್ರಸಂಗ ಒದಗಿ ಬಂದಿದೆ. ಯುದ್ಧ? ಅದಕ್ಕೆ ನಾನು ಯಾಕ? ಮತ್ತಿನ್ಯಾಕೂ ಅಲ್ಲ, ಸಾರಥಿ ಇಲ್ಲದೆ ಚಡಪಡಿಸುತ್ತಿದ್ದಾನೆ ಅಣ್ಣ. ನಾನು ನಾಟ್ಯಾಚಾರ್ಯ ಸಾರಥ್ಯ ಮಾಡುವುದ? ಹೌದು. ನನಗೆ ಅಲ್ಲ, ಸೈರೇಂದ್ರಿ ಹೇಳಿದ್ಲು. ಏನು ಅಂತ? ನಿಮಗೆ ಹಿಂದೊಮ್ಮೆ ಪಾರ್ಥನೊಂದಿಗೆ ಸಾರಥ್ಯ ಮಾಡಿ ಅನುಭವ ಇದೆಯಂತೆ. ನಿನ್ನ ಸಂತೋಷಕ್ಕೆ ಬೇಕಾಗಿ ನಾನು ಯಾವ ಕೆಲಸಕ್ಕೂ ಸಿದ್ಧನೇ. ಹೌದಲ್ಲ? ಹೌದು. ಹಾಗಾದ್ರೆ ಅಣ್ಣನಲ್ಲಿಗೆ ಹೋಗೋಣವೇ? ಇನ್ನೂ ಹೋಗು. ನೋಡ್ಲೇ ಇಲ್ವಲ್ಲ? ನಾನು ಊಟಕ್ಕೆ ಬರಲೇ ಇಲ್ಲ. ಅದಕ್ಕೆ ತಲೆ ಬಿಸಿ ಅಣ್ಣ. ಹಾಗಾದ್ರೆ ನಿನ್ನ ಜಾತಕವನ್ನು ನಿನ್ನ ಹೊರಗೆ ತೆಗಿಬೇಕಾಯ್ತು, ಒಳ್ಳೆ ನಂಟಸ್ತಿಗೆ ಹುಡುಕಬೇಕಾಯ್ತು. ಅಯ್ಯೋ, ಮತ್ತಿನ್ನೇನು ನಿನಗೆ ತಲೆ ಬಿಸಿ? ಆ ವಿಷಯದ ಬಗ್ಗೆ ಅಲ್ಲ. ಮತ್ತಿನ್ನೇನು? ಸಾರಥಿ ಇಲ್ಲ ಅಂತ ನೀನು ಯೋಚಿಸ್ತಾ ಇದ್ದೀಯಲ್ಲ. ಓ, ಅದೀಗ ಕಥಾ ಇತಿಹಾಸ. ಆಹಾ, ಮತ್ತಿನ್ನೇನು? ನೀನು ಮರೆತಿರಬಹುದು, ನಾನಂತೂ ಮರೆತೇ ಇಲ್ಲ. ಅದಕ್ಕೆ? ಯಾಕೆಂದ್ರೆ ನಿನ್ನ ಪರಾಕ್ರಮವನ್ನು ನಮ್ಮ ಕಣ್ಣಾರೆ ನೋಡಬೇಕು, ಆ ವಿಷಯದ ಬಗ್ಗೆ ಕೇಳಿ ತಿಳಿಯಬೇಕು ಅನ್ನುವ ಕುತೂಹಲ. ನಿನ್ನ ಆಸೆ ಸಾಧು, ಈಡೇರಿಸಿಕೊಡುವುದಕ್ಕೆ ಮಾತ್ರ ಅವಕಾಶ ಇಲ್ವಲ್ಲ. ಸಾರಥಿ ಇಲ್ಲದೆ ಹೋದನಲ್ಲ ಅಣ್ಣ. ದೇವರು ದೊಡ್ಡಮ್ಮ. ಯಾಕೆ? ಸಾರಥಿ ಒದಗಿ ಬಂದಾಯ್ತು. ಹಾ, ಯಾವನೇ ಅವನು? ಮತ್ತಿನ್ಯಾರು ಅಲ್ಲ, ನಮ್ಮ ಗುರುಗಳು. ನಾನು ಬಯಸಿರುವುದು ಸಾಥಿಯನ್ನಲ್ಲ, ಸಾರಥಿಯನ್ನು. ನೆನಪಿದೆ ತಾನೆ? ಹೌದು, ಗೊತ್ತಿದೆ ನನಗೆ. ಅಲ್ಲದಿದ್ರೆ ನಿನ್ನ ನಾಟ್ಯಾಚಾರ್ಯನಾದ ಆಬ್ರಹನ್ನೊಳಗೆ ಸಾರಥ್ಯದ ಅನುಭವವಾದರೂ ಇರುವುದಕ್ಕೆ ಸಾಧ್ಯವೇ? ಹಾ, ಇದೆಯಂತೆ ಅಣ್ಣ. ಎಲ್ಲಿ? ನಾನು ಕೇಳಿ ತಿಳಿದೆ. ಯಾರಿಂದ, ಯಾರಲ್ಲಿ ಅವನು ಸಾರಥ್ಯ ನಿರ್ವಹಣೆ ಮಾಡಿದವನು? ಹಾ, ಬೇರೆ ಯಾರಿಗೂ ಅಲ್ಲ, ಹಿಂದೊಮ್ಮೆ ಪಾರ್ಥನಿಗೆ ಸಾರಥಿಯಾಗಿದ್ದನಂತೆ, ಅರ್ಜುನನಿಗೆ. ಹಾ, ಯಾವಾಗ್ಲಿ ಅದು? ಏನದು ಆ ಕಥೆ? ಮರುತ್ತರೆಂಬ ಮಹಾರಾಜ ಯಾಗವನ್ನು ಮಾಡಿ ಸಾಕಷ್ಟು ತುಪ್ಪವನ್ನು ಎರೆದುದರಿಂದ ಅದನ್ನು ಭಕ್ಷಿಸಿದ ಅಗ್ನಿಗೆ ಮಾಂದ್ಯ ಉಂಟಾಯಿತಂತೆ. ಸ್ವಾರಸ್ಯ ಇದೆ ಕತೆ. ಸ್ವಾರಸ್ಯ ಇದೆ, ಅಡ್ಡಿಲ್ಲ, ಮುಂದುವರಿಸಿ ಕತೆಯನ್ನು. ಅಶ್ವಿನಿ ದೇವತೆಗಳಲ್ಲಿ ವಿಚಾರ ಹೇಳಿದಾಗ ಇಂದ್ರನಿಗೆ ಬಹಳಷ್ಟು ಪ್ರೀತಿಯದ್ದಾದಂತಹ ವನ ಖಾಂಡವ, ಅದನ್ನು ದಹಿಸಿದ್ದೇ ಆದರೆ ಖಂಡಿತ ಆ ಮಾಂದ್ಯ ದೂರ ಆಗ್ತದೆ ಅಂತ ಅಶ್ವಿನಿ ದೇವತೆಗಳು ಸೂಚನೆಯನ್ನು ಕೊಟ್ಟರು. ಅದನ್ನು ದಹಿಸುವಲ್ಲಿ ಇಂದ್ರ ಸಮ್ಮತಿಸ್ಲಿಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಆತನ ವಿರೋಧವನ್ನು ಪ್ರತಿಭಟಿಸುವುದಕ್ಕೆ ಸಮರ್ಥರು ಯಾರು ಅಂತ ಯೋಚಿಸಿ ಅಗ್ನಿಯು ಅರ್ಜುನನಲ್ಲಿ ಮೊರೆಯಿಟ್ಟಾಗ ಆ ಅರ್ಜುನ ಕಾಂಡವನ ದಹನ ಕಾರ್ಯದಲ್ಲಿ ತೊಡಗಿದಾಗ ಸಾರಥ್ಯ ವಹಿಸಿದ್ದು ಈ ಬ್ರಹನ್ನಳೆಯಂತೆ.
ಓ ಅರ್ಜುನನ ಆಶ್ರಯದಲ್ಲಿ ಕಾಂಡವನವನ್ನು ಅಗ್ನಿಯು ಭಕ್ಷಿಸುವಾಗ ಕ್ರುದ್ಧನಾಗಿ ಬಂದಂತ ದೇವೇಂದ್ರನೊಂದಿಗೆ ಹೋರುವುದಕ್ಕೆ ಅರ್ಜುನನು ನಿಂತರೆ ಅವನ ಸಾರಥ್ಯ ನಿರ್ವಹಣೆ ನಮ್ಮ ಗುರುಗಳಿಂದಲೇನು? ಹೌದು ತಂಗಿ, ಕಥೆಯನ್ನ ಸ್ವಾರಸ್ಯ ಇದೆ. ಬಂಜೆಯ ಮಗನು ಮೊಲದ ಕೊಂಬನ್ನು ಒಯ್ಯುವುದನ್ನು ಕುರುಡನು ಕಂಡ ಎಂದು ಮೂಕನು ಹೇಳಿದಾಗ ಕಿವುಡನು ಕೇಳಿದನಂತೆ ಎಂಬಂತೆ. ಅಲ್ಲದಿದ್ರೆ ಸರ್ವಭಕ್ಷಕನಾದ ಅಗ್ನಿಗೆ ಅಜೀರ್ಣವೇನು? ಅಶ್ವಿನಿ ದೇವತೆಗಳ ಸಮ್ಮುಖಕ್ಕೆ ಹೋದಾಗಲೂ ಆ ರೋಗ ನಿವಾರಣೆಯಾಗುವುದಿಲ್ಲವೆಂದ್ರೇನು? ದೇವೇಂದ್ರ ಎಂಬ ಪದವಿ ಸೂಚಕ ಹೆಸರನ್ನು ಹೊಂದಿರುವಂತವನು ತನ್ನ ಆಳೊಬ್ಬನ ರೋಗ ನಿವಾರಣೆಗೆ ಸಹಕಾರಿಯಾಗುವುದಿಲ್ಲವೆಂದರೇನು? ಆ ಅಪ್ಪನ ಆಸ್ತಿಯಲ್ಲಿ ಪಾಲು ಕೇಳುವುದಕ್ಕೆ ಬಂದವನಿಗೆ ಸಹಕಾರವನ್ನು ನೀಡುವುದಕ್ಕೆ ಮಗನೇ ಸಿದ್ಧನಾಗುವುದು ಅಂದ್ರೇನು ಅರ್ಜುನ? ಒಟ್ಟಿನಲ್ಲಿ ನಮಗೆ ಆ ಕತೆ ಅಪ್ರಸ್ತುತ, ನಿನ್ನ ಗುರುಗಳಿಗೆ ಅನುಭವ ಇದೆ ಎನ್ನುವುದು ಮಾತ್ರ ಪ್ರಸ್ತುತ. ಹೌದು, ಅರ್ಜುನನ ಸಾರಥ್ಯವನ್ನು ಯಾರು ನಿರ್ವಹಿಸಿಯಾರು? ಉತ್ತರನಂತ ಮಹಾರಥಿಕನ ಸಾರಥ್ಯ ನಿರ್ವಹಣೆಗೆ ಎದೆ ಎಂಟು ಬೇಕು. ನನ್ನ ಸಾರಥ್ಯ ನಿರ್ವಹಣೆಗೆ ಅವನು ಒಪ್ಪುತ್ತಾನೆಯೇ? ಒಪ್ಪಿದ್ದಾರೆ. ಒಪ್ಪಿದ್ದಾರೆ. ಒಪ್ಪಿದ್ದಾರೆ? ಹಾ. ಕರೆತಂದೆ ಯಾವ ಕರೆದುಕೊಂಡೇ ಬಂದಿದ್ದೇನೆ. ಆನಂದ ಆನಂದ, ಸಾರಥಿಯೇ ಇಲ್ಲ ಅಂತಿದ್ದೆ, ಈಗ ನೀನೊಬ್ಬ ಸಾರಥ್ಯಕ್ಕೆ ಒಪ್ಪಿದ ವಿಚಾರ ಬಂತಲ್ಲ. ಹೌದು, ಹಾಗಾಗಿ ತುಂಬಾ ಸಂತೋಷ. ಅಯ್ಯೋ, ಸಂತೋಷ ಅಂದ್ರೆ ಹಾಗ? ತುಂಬಾ ಸಂತೋಷ. ಬಿಡಯ್ಯ ಬಿಡಯ್ಯ, ನನ್ನ ಭಾವ ವಿಕಾರಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಭರತ ಮುನಿಯೇ ಚಡಬಡಿಸುತ್ತಿರುವಾಗ ಬಡ ನಾಟ್ಯಾಚಾರ್ಯ ನೀನೇನು ಅರ್ಥೈಸಿಕೊಳ್ಳಬಲ್ಲೆ? ಇದು ಸಂತೋಷ ಅಲ್ಲಯ್ಯ. ನನ್ನದೊಂದು ಪ್ರಶ್ನೆ. ಯಾವುದು? ಗಂಡದೆಯ ಭಂಟರೆ ಹಿಂಜರಿದು ನಿಂತಿರುವ ಈ ಕಾಲದಲ್ಲಿ ನಿನಗೂ ಧೈರ್ಯ ಬಂತಲ್ಲ ಸಂಡನಿಗೆ? ಧೈರ್ಯ ಬರಬಾರ್ದ? ಬರಬಾರದಿತ್ತು. ಹೌದಾ? ಅಂತಹದ್ರಲ್ಲಿ ಬಂತು ಅಂದ್ರೆ ಹೇಗೆ ಬಂತು ಎಂಬ ಪ್ರಶ್ನೆ ಬರುವುದಿಲ್ಲವೇ? ಅದಕ್ಕೆ ಕಾರಣ ಉಂಟು. ಏನು? ನಿಮ್ಮ ಊರಿನ ಅನ್ನ ತಿಂದು ಆ ಧೈರ್ಯ ನನಗೆ ಬಂದಿರಬೇಕು. ನನ್ನಂಥ ವೀರಾಗ್ರಣಿಯ ಅನ್ನ ಸಂಸ್ಕಾರವನ್ನು ಗಮನಿಸು ತಂಗಿಯೇ, ಗಮನಿಸು. ಸಂಡನು ಗಂಡಾಗಿ ನಿಲ್ಲುವಂತಹ ಅನ್ನ ನನ್ನದು. ನನ್ನ ಅನ್ನ ತಿಂದೂ ನಿನಗೆ ಧೈರ್ಯ ಬಂತಲ್ಲ. ತಿಂದೇ ನಿನಗೆ ಧೈರ್ಯ ಬಂತಲ್ಲ. ಬಿಡು, ನನ್ನ ತಂಗಿಯಲ್ಲಿ ನೀನು ಒಪ್ಪಿರುವೆಯಂತೆ ಸಾರಥ್ಯದ ಕುರಿತು. ಹೌದು, ಅವಳಲ್ಲಿ ಒಪ್ಪಿದ ಹಾಗಲ್ಲ. ನನ್ನೆದುರು ನಿಂತು ಮಾತನಾಡು. ಯುದ್ಧ ರಂಗದಲ್ಲಿ ಮಹಾರಥಿಯಾದಂತ ನನ್ನ ಮನ ಮೆಚ್ಚುವಂತಹ ರೀತಿಯ ಸಾರಥ್ಯದ ಸಹಕಾರವನ್ನು ನೀಡಬಲ್ಲಯ್ಯ? ಎದೆಮುಟ್ಟಿ ಹೇಳು. ರಾಜಕುಮಾರ, ನಿನ್ನ ತಂಗಿಯ ಮುಖ ಮಾಡಿದ್ದನ್ನು ನೋಡಿ ಒಮ್ಮೆಗೆ ನಾನು ಒಪ್ಪಿಕೊಂಡೆ. ಈಗ ನಿನ್ನ ಮಾತನ್ನು ಕೇಳುವಾಗ ನನಗೇನು ಎದೆಯೊಳಗೆ ಡವಡವ ಅಂತ ಉಂಟು. ಏನದು, ಸ್ವಲ್ಪ ವಿವರ ಕೊಡು. ಯಾವತ್ತೋ ಮಾಡಿದ್ದು ನಾನು ಸಾರಥ್ಯ, ಅದರ ಅಭ್ಯಾಸ ಬಿಟ್ಟು ಹೋಗಿದೆ. ಅಭ್ಯಾಸಾನುಸಾರಣೀ ವಿದ್ಯಾ. ಹೌದು, ಅನಭ್ಯಾಸೇ ವಿಷಮ ಶಾಸ್ತ್ರ ಅಲ್ವೇ? ಅಭ್ಯಾಸ ಬಿಟ್ಟು ಹೋಗಿದೆ, ಈಗ ನನಗೆ ಹೆದರಿಕೆ ಆಗುತ್ತಾ ಉಂಟು. ಯಾಕೆಂತ ಹೇಳಿದ್ರೆ, ಆ ಕೌರವನ ಸೈನ್ಯದಲ್ಲಿ ಭೀಷ್ಮ, ದ್ರೋಣ, ಕರ್ಣ ಇತ್ಯಾದಿ ವೀರರೆಲ್ಲ ಇದ್ದಾರೆ. ಅವರ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತುಂಟು. ತಂಗಿ, ಕೇಳಿಸ್ತಾ ಉಂಟಲ್ಲ? ಹೌದು. ಹೇಳಿ ಕೇಳಿ ಅಭ್ಯಾಸ ಸತ್ತ.
ಹೆದರಿಕೆಯನ್ನೇ ಹೊಂದಿರುವ ಈತನನ್ನು ಕಟ್ಟಿಕೊಂಡು ಹೋಗಿ ನನ್ನ ಮಾನವನ್ನೇ ಕಳ್ಕೊಳ್ಬೇಕೇನೆ ತಂಗಿ? ಅಣ್ಣ, ನಿನಗೆ ಕೇವಲ ನೆವನಕ್ಕಲ್ವೇ ಸಾರಥಿ ಬೇಕಾದುದು? ಅಯ್ಯಯ್ಯೋ, ನೆಪಕ್ಕೆಂದು ಹೇಳಿದೇನೆ ಅಲ್ವೇ? ಅಲ್ವೇ, ಹಾಗಾದ್ರೆ ನನ್ನ ಸಿದ್ಧಪಡಿಸಿಕೊಳ್ಬೇಕಾಯ್ತು ಆಗ್ರಹಕ್ಕೆ. ರಾಜಕುಮಾರ, ಯಾಕೆ ಹೆದರಿಕೊಳ್ತೀಯ? ಹೆದರಿಕೆ ಆಗಿದ್ದಂಗೆ ನಾನೇನು ಅಂತ ತಿಳಿದಿಲ್ಲ. ಏನು ಭೀಷ್ಮ ದ್ರೋಣಾದಿಗಳು ಬಹಳ ದೊಡ್ಡವರು ಅಂತ ನೀನು ಹೇಳ್ತಾ ಇದ್ದೀನಿ. ಹೌದಪ್ಪ, ಅವರ ವಿಷಯ ನನ್ಗೆ ಗೊತ್ತುಂಟು. ಇಲ್ಲಿಗೆ ಬರುವಾಗ ಪಾಂಡವರಲ್ಲಿ ತಾನಿದ್ದವನು ಅಂತ ಹೇಳಿಕೊಂಡವನು ನೀನು. ಹೌದು, ಪಾಂಡವರಲ್ಲಿದ್ದ ನಿನಗೆ ಅವರು ಸಮೀಪದಿಂದ ತಿಳಿಯಲ್ಪಟ್ಟವರೇ. ಹೌದು, ಆದ್ರಿಂದಲೇ ಅವರನ್ನು ಬಹಳ ದೊಡ್ಡದು ಅಂತ ತಿಳ್ಕೊಂಡಿದ್ದೆ. ಸತ್ಯ ಹೇಳಲ್ಲ, ಅವರು ಆವಾಗ ಅಲ್ಲ ದೊಡ್ಡವರು, ಮತ್ತೆ ಈಗ ದೊಡ್ಡವರು. ಯಾಕೆ? ಜಗದೇಕ ವೀರನೆನ್ನಿಸಿಕೊಂಡಂತ ನನ್ನನ್ನು ತುಡುಕುವುದಕ್ಕೆ ಬರುವುದರ ಮೂಲಕ ಅವರು ದೊಡ್ಡವರು ಅಂತ ಅನ್ನಿಸಿಕೊಂಡಿದ್ದಾರೆ. ಅಲ್ಲದಿದ್ರೆ ಆಡುಂಬಲದಲ್ಲಿ ಆಡುವ ಹುಡುಗರಲ್ಲದೆ ಮತ್ತಿನ್ನೇನು? ಯಾವನ ಆ ಭೀಷ್ಮ, ಯಾವನ ಆ ದ್ರೋಣ, ಯಾವನ ಆ ಕರ್ಣ? ನನಗಂತೂ ನಗಣ್ಯರು. ನಿನಗೆ ನಾನೇನು ಎನ್ನುವುದನ್ನು ಇನ್ನೂ ತಿಳಿದಿಲ್ಲ. ಸ್ವಲ್ಪ ಹೇಳ್ತೆ. ಪಾಪ, ಮದ್ದಲೆಗೆ ಬೋನವನ್ನು ಹಚ್ಚಿ ತಕದಿಮಿ ತೋಂಗಿಣೆಯನ್ನು ಬಾರಿಸುವುದನ್ನು ಬಿಟ್ಟರೆ, ಹೆಮ್ಮಕ್ಕಳ ಕೈಕಾಲುಗಳ ಆಯಾ ಆಕಾರವನ್ನು ಸರಿಪಡಿಸುವುದನ್ನು ಬಿಟ್ಟರೆ ಬೇರೇನನ್ನೂ ನೀ ತಿಳಿದಿಲ್ಲ. ಇಲ್ಲ. ಒಮ್ಮೆ ನನ್ನ ಅಧ್ಯಯನದ ಕೊಠಡಿಯನ್ನು ಬಂದು ನೋಡು. ಏನುಂಟು ಅಲ್ಲಿ? ತುಂಬಿ ಹೋದಂಥ ಗ್ರಂಥಗಳನ್ನೆಲ್ಲ ನೀನು ನೋಡಿದರೆ ನಿನ್ನ ಇಡೀ ಆಯುಷ್ಯ ಸಾಕಾದಿತ್ತೇನು ಅವುಗಳನ್ನೆಲ್ಲ ಓದುವುದಕ್ಕೆ? ಓಹೋ, ಅವನ್ನೆಲ್ಲ ಅರಗಿಸಿಕೊಂಡಂಥ ಮಹಾಪ್ರಾಜ್ಞ ನಾನು. ಯುದ್ಧರಂಗಕ್ಕೆ ಸಂಬಂಧಿಸಿದ ಎಲ್ಲ ಗ್ರಂಥಗಳನ್ನು ಒತ್ತಟ್ಟಿಗಿಟ್ಟಿದ್ದೇನೆ. ಅವುಗಳನ್ನು ಬಿಡಿಸಿ ನೋಡಿದರೆ ಮಹಾರಥಿ ಅಂದರೆ ಏನು ಎನ್ನುವುದು ನಿನಗೆ ತಿಳಿದು ಬಂದಿತ್ತು. ಅಯ್ಯೋ ಗಾಂಪ, ಈಗಲಾದರೂ ತಿಳಿದುಕೊಳ್ಳುವುದಕ್ಕೊಂದು ಸಂಧಿ ಬಂದ ಒದಗಿ ಬಂದಿದೆಯಲ್ಲ, ಅದು ನಿನ್ನ ಭಾಗ್ಯ. ಯುದ್ಧ ಮಾಡುವಂತಹ ಯೋಧನು ತನ್ನನ್ನು, ತನ್ನ ರಥವನ್ನು, ತನ್ನ ಕೇತನವನ್ನು, ತನ್ನ ಕುದುರೆಗಳನ್ನು, ತನ್ನನ್ನು ಅವಲಂಬಿಸಿದ 10,000 ಯೋಧರನ್ನು, ತನ್ನ ಸಾರಥಿಯನ್ನು ಸಂರಕ್ಷಿಸಿಕೊಂಡು ಯುದ್ಧ ಮಾಡ್ತಾನೆ ಅಂತಾದ್ರೆ ಅವನು ಮಾತ್ರ ಮಹಾರಥಿಯು. ತಿಳಿದುಕೋ, ಅಂಥ ಮಹಾರಥಿಗಳಿಗೆ ಅಗ್ರಮಾನ್ಯನೆನಿಸಿಕೊಂಡಂಥವನು ನಾನಿದ್ದೇನು. ಹಾಗಿರುವಾಗ ಯಾಕೋ ನೀನು ಹೆದರಿಕೊಳ್ತಿ? ನೀನು ಸಾರಥ್ಯವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಯಾಕೆಂದ್ರೆ ಹುರುಳಿ ನಾನಿಟ್ಟದ್ದನ್ನು ತಿಂದವುಗಳು ನನ್ನ ಕುದುರೆಗಳು. ಹೌದು, ನಾನೇ ರಥವನ್ನು ನಡೆಸಬಲ್ಲೆ ಕೇವಲ ಕಣ್ಣ ಸನ್ನೆಯಿಂದಲೇ. ಆದರೂ ನಿನ್ನ ಅವಶ್ಯಕತೆ ಯಾಕೆ? ಯಾಕೆ ಸಾರಥಿಗೂ ಗತಿ ಇಲ್ಲದವನು ಎಂಬ ಅಪವಾದ ನನ್ನ ಮೇಲೆ ಬರಬಾರದೆಂಬ ಒಂದೇ ಒಂದು ಕಾರಣಕ್ಕೆ ನಪಕ್ಕೆ. ಆ ಸ್ಥಳಕ್ಕೊಂದು ಜನ ಅಟ್ಟಿ ವಾಗೆಯನ್ನು ಹಿಡಿದು ಕುಳಿತಿರು. ಕಣ್ಣುಗಳನ್ನು ಮುಚ್ಚಿಕೋ. ನಿನಗೆ ಕಣ್ಣು ತೆರೆದ್ರೆ ಸಾಕು ಹೆದರಿಕೆ ಆದೀತು. ಕಣ್ಣುಗಳನ್ನು ಮುಚ್ಚಿಕೋ. ಸುಮ್ಮನೆ ಕುಳಿತಿದ್ರೆ ಸಾಕು, ತಿಳಿದಷ್ಟೇ. ಈಗ ನನಗೆ ಸ್ವಲ್ಪ ಧೈರ್ಯ ಬಂತು. ಗುರು, ಅಂದ ಬಳಿಕ ಮತ್ತೆ ತಡಬೇಕು, ರಥವನ್ನು ಸಿದ್ಧಪಡಿಸು ಸಾರಥಿ. ನೋಡಲ್ಲಿ ಸಿದ್ಧವಾಗಿದೆ. ಏನಯ್ಯ ಏನಯ್ಯ ತಂಗಿ, ಅಣ್ಣ ನೋಡಿ ಇವನಲ್ಲಿ ರಥ ಸಿದ್ಧಪಡಿಸಿ ಅಂದ್ರೆ 1.5 ಕಾಲಿನ ಮೈಯೆಲ್ಲ ಹುಣ್ಣಾದ ಎಲುಬು ಚರ್ಮ ಮಾತ್ರ ಇರುವ ಕುದುರೆಗಳನ್ನೆಲ್ಲ ತಂದು ಕಟ್ತಾನಲ್ಲ, ನಮ್ಮ ಗದಲ ಅಶ್ವಲಯದಲ್ಲಿ ಅಂತಂತ ಒಳ್ಳೆಯ ಕುದುರೆಗಳಿರುತ್ತಾ? ಏನೋ ಇದಲ್ಲ, ಅದು ಕಾಲು ಎತ್ತಿ ನಿಂತದ್ದು ಓಡುವುದಕ್ಕೆ ಆರಂಭಕ್ಕೆ. ಅದು ಹಾಗೋ? ಹಾ, ಇದೇನು ಮೈಯಲ್ಲ ಸುಳಿಗಳು? ಓ, ಲಕ್ಷಣದ. ಹೌದು. ಹಾಗೋ, ಮತ್ತೆ ಇದೇನು ಎಲುಬು ಚರ್ಮ ಎರಡೆ? ಹಾಗಲ್ಲ, ಅದು ವಾಯುವನ್ನು ಧಿಕ್ಕರಿಸಿ ಓಡುವಂತ ಕುದುರೆ ಇದು. ವೇಗಶಾಲಿ ಕುದುರೆಯ ಲಕ್ಷಣ ಹಾಗಲ್ವೇ? ಮತ್ತೆ ಅಣ್ಣ, ಏನ್ ತಂಗಿ, ಸಕಲ ಕಲಾವಲ್ಲಭನಲ್ಲವೇ ನೀನು? ಹೌದು. ನಿನಗಿದು ತಿಳಿಯಲಿಲ್ಲ ತಂಗಿ? ನನಗೆ ತಿಳಿಯದ ವಿಷಯ ಒಂದಿದೆ, ಅವನಿಗೆ ಎಷ್ಟು ತಿಳಿದಿದೆ ಎನ್ನುವುದರ ಪರೀಕ್ಷಾರ್ಥವಾಗಿ ನಾನು ಪ್ರಶ್ನಿಸಿದ್ದಷ್ಟೇ. ಹಾಗೋ ಬಿಡು. ಅಂದ ಬಳಿಕ ಎಲ್ಲವೂ ಸಿದ್ಧವಾದ ಹಾಗಾಯ್ತು. ಆದ್ರೊಂದುಂಟಣ್ಣ. ಏನ್ ತಂಗಿ? ನಮ್ಮ ಗುರುಗಳಿಗೆ ಒಂದು ಕವಚ ತೊಡಿಸುವುದು ಒಳ್ಳೇದಲ್ವೇ? ಅಂದ್ರೆ ನನ್ನ ಮಹಾರಥಿತ್ವದಲ್ಲಿ ನಿನಗೆ ಸಂದೇಹ? ಸಂದೇಹ ಅಂತ ಅಲ್ಲ, ಮತ್ತೆ ಆ ಧೈರ್ಯ ಸ್ಥೈರ್ಯ ಮನಸ್ಸಿನಲ್ಲಿ ಮೂಡಿ ಬರಬೇಡವೆ? ಅವನು ಅಳ್ಳೆದೇವನು. ಹಾ, ಅವರ ಧೈರ್ಯಕ್ಕೆ ಬೇಕಾಗಿ ಒಂದು ಎಲ್ಲಿಯಾದ್ರೂ ಹೇಳಿ ದಡಕ್ಕನೆ ಎದ್ದು ನಿಂತನಾದ್ರೆ ಸತ್ತೇ ಹೋದಾನ ಅಲ್ವೇ? ಮತ್ತೆ ಸಂಶಯ ನನ್ನಲ್ಲ, ಒಳ್ಳೆಯ ಕವಚವನ್ನು ಕೊಟ್ಟು ಬಿಡು. ಹಾ, ಅಯ್ಯಯ್ಯೋ, ಇದನ್ನು ಹೇಗಪ್ಪ ನಾನು ತೊಟ್ಟುಕೊಳ್ಳುವುದು? ಯಾವುದನ್ನು ಎಲ್ಲಿಗೆ ತುರುಕಿಸಬೇಕು ಅಂತ ಗೊತ್ತಾಗುದಿಲ್ವಲ್ಲ ತಂಗಿ. ವರ್ಣ ನೋಡು, ನಿನಗೆ ಸಾರಿ ಹೇಳ್ತೇನೆ, ಮುಂದೆ ಒಳ್ಳೆ ವೇದಿಕೆ ನಿರ್ಮಾಣವಾದಾಗ ನನ್ನ ಪರಾಕ್ರಮವನ್ನು ತೋರಿಸಿಕೊಡೋಣ. ಯಾಕೆ ನಿನಗೆ ಇವತ್ತಿನ ಹಠ? ಆಹಾ, ಅಲ್ಲದಿದ್ರೆ ನೋಡಿಲ್ಲಿ ಅವಸ್ಥೆ ಆದದ್ದೇನು ಅಂತ. ತಲೆ ಇಕ್ಕಬೇಕಾದಲ್ಲಿ ಕೈ ಇಕ್ಕುತ್ತಾ ಇದ್ದಾನೆ, ಕೈ ಇಕ್ಕಬೇಕಾದಲ್ಲಿ ಕಾಲನ್ನೇ ತುರುಕುವ ಯತ್ನದಲ್ಲಿ ತೊಡಗಿದ್ದಾನೆ. ಒಂದು ಅಂಗಿಯನ್ನೂ ತೊಡುವುದಕ್ಕೆ ತಿಳಿದೇ ಇರುವ ಈ ಸಾರಥಿಯನ್ನು ಕಟ್ಟಿಕೊಂಡು ಹೋದ್ರೆ ನನಗೆ ಮಾನ ಮರ್ಯಾದೆ ನಗೆ ನಾತಿಗೆ ಲಜ್ಜೆ
ಲಜ್ಜೆ ಭಯ ಆರರಲ್ಲಿ ಒಂದಾದ್ರೂ ದೊರಕಿತೆ ಅಂತ ಹೆಮ್ಮಕ್ಕಳ ಕೈ ಚಪ್ಪಾಳಿಕ್ಕಿನ್ನಾಗ್ತಾ ಇದ್ದಾರೆ. ಏನ್ ಹೇಳ್ತೀಯ ತಂಗಿ? ವಾಣ್ಣ, ನನಗೆ ಮರೆತು ಹೋಗಿದೆ ಅಂತ ಅವರು ಮೊದಲೇ ಹೇಳಿದ್ದಿಲ್ಲವೇ? ನೀನೇ ಸ್ವಲ್ಪ ತೊಡಿಸಿ ಬಿಟ್ರೆ ಆಯ್ತು. ಅಯ್ಯೋ ಗ್ರಹಚಾರವೇ, ಕೌರವನದ್ದು ಕೌರವನ ಗ್ರಹಚಾರ ಅಂದೆ. ಹೋಗ್ಲಿ ನೋಡಪ್ಪ, ಏನು ನಿನಗಾದ್ರೂ ಯಾಕೆ ಬೇಕಿತ್ತು ಹೇಳು ಈ ಯುದ್ಧರಂಗಕ್ಕೆ ಹೋಗುವ ಉತ್ಸಾಹ? ನಿನ್ನ ತಂಗಿಯ ಸಮಾಧಾನಕ್ಕೆ ಬೇಕಾಗಿ ನಾನು ಹೊರಟದ್ದಪ್ಪ. ಹೌದು, ಅವಳಿಗೊಂದು ಆಸೆ. ಸರಿ ಬಿಡು, ಈ ಕವಚವನ್ನು ತೊಡುವುದಲ್ಲ ಧರಿಸುವುದಲ್ಲ, ಕವಚವನ್ನು ಅವಚುವುದು ಅಂತ ಹೆಸರು. ನೋಡಿಲ್ಲಿ ಎರಡು ರಂಧ್ರಗಳು, ಅದು ಎರಡು ಕೈಗಳನ್ನು ತುರುಕುವುದಕ್ಕೆ. ಮೇಲ್ಗಡೆ ಇರುವಂತಹ ರಂಧ್ರ ಇದೆಯಲ್ಲ ಸ್ವಲ್ಪ ದೊಡ್ಡ ಗಾತ್ರದ್ದು, ಅದು ತಲೆಯನ್ನು ಹುಗ್ಗಿಸಬೇಕು ಅದರೊಳಗೆ. ತಿಳಿತಲ್ಲ, ಆವಾಗ ನೋಡು ಕೈಗಳನ್ನು ತುರುಕಿ ಸಮೀಪಕ್ಕೆ ತಂದಾಗ ಅದು ತನ್ನಷ್ಟಕ್ಕೆ ಬೆನ್ನಿಗೆ ಅವಚಿಕೊಳ್ಳುವ ಪರ್ಯನ್ನು. ಈಗ ಈಗ ತಿರುಗಿ ನಿಲ್ಲು, ಹಾಗೆ ಹಾಗೆ ತೋರಿಸ್ತಾ ಇದ್ದೇನೆ. ಈಗ ನನಗೆ ಸ್ವಲ್ಪ ಸ್ವಲ್ಪ ನೆನಪಾಗುತ್ತಾ ಉಂಟು. ತಂಗಿ ಅಣ್ಣ, ಇಲ್ಲೊಂದು ಸ್ವಾರಸ್ಯವನ್ನು ಗಮನಿಸಿದೆ ನಾನು. ಏನು? ಶಾಸ್ತ್ರ ಏನು ಹೇಳ್ತದೆ ಅಂದ್ರೆ, ಯುದ್ಧವನ್ನು ತೊಡಗುವ ಯೋಧನು ತನ್ನ ದಿರುಸುಗಳನ್ನು ತಾನೇ ಕೈಯಾರೆ ತೊಟ್ಟುಕೊಳ್ಳಕೂಡದು ಅಂತ. ಇವತ್ತು ನೋಡು, ಯುದ್ಧ ತೊಡಗಿದ ಯೋಧ ನಾನು, ನನಗಿಲ್ಲದ ಸೌಭಾಗ್ಯ ಅವನಿಗೆ, ಬರೇ ಸಾರಥ್ಯವನ್ನು ನಿರ್ವಹಿಸುವವನಿಗೆ. ಎಂತ ವಿಪರ್ಯಾಸ! ಹೋಗ್ಲಿ, ಎಲ್ಲಿಯಾದ್ರೂ ಇನ್ನು ಹೊರಡುವ. ಅದೇ, ಆದ್ರೆ ಅಣ್ಣ ನಾನು ಯಾಕೆ ಹೇಳಿದೆ ಈ ಮಾತನ್ನು? ಮತ್ತಿನ್ನೇನು ಅಲ್ಲ, ನನ್ನ ಆಸೆ ಇನ್ನೂ ಇದೆ. ನಿನ್ನ ವೈಭವೀಕೃತವಾದಂತಹ ಈ ಹೋರಾಟ, ಇದರಲ್ಲಿ ಪರಿಣಾಮ ಏನಾಗ್ತದೆ ನನಗ್ ಗೊತ್ತು. ನೀನ್ ಜಯಿಸ್ತೀಯ. ನನ್ನ ಆಸೆ ಒಂದು ಗುರುಗಳಲ್ಲಿ ಹೇಳಿಬಿಡ್ಲಾ? ಓ ಗುರುದೇವ, ಉತ್ತರ ಅಸಮಸಾಹಸಿಯಾದಂತಹ ನನ್ನ ಅಣ್ಣ ವಸುದೆಯಲ್ಲಿ ಅವರನ್ನೆಲ್ಲ ಒರಗಿಸ್ತಾನೆ. ಅಷ್ಟಾದ ಮೇಲೆ ನೀವೇನ್ ಮಾಡ್ಬೇಕು ಬಲ್ಲಿರಾ? ಏನ್ ಮಾಡ್ಬೇಕಮ್ಮ? ಭೀಷ್ಮ ದ್ರೋಣಾದಿ ಆ ಪಟುಭಟರ ಮೈ ಮೇಲಿನ ಒಡವೆಗಳನ್ನೆಲ್ಲ ಗಂಟು ಕಟ್ಟಿ ತಂದು ನನಗೆ ಕೊಡ್ಬೇಕು ಗುರುಗಳೇ. ಆಭರಣಗಳನ್ನ? ಹೌದು. ಆಯ್ತಮ್ಮ, ಆಯ್ತು. ತಂಗಿ ಅಣ್ಣ, ನಾನು ಯುದ್ಧಕ್ಕೆ ಹೋಗುವುದಿಲ್ಲ, ನನ್ನ ಮರ್ಯಾದೆ ಪೂರ್ಣ ನಿನ್ನಿಂದ ಹೋಯ್ತು. ಯಾಕಣ್ಣ? ಕುಮಾರನಿಗೆ ಸಾಲ ಕೊಡುವ ಯೋಗ್ಯತಾ ಸಂಪನ್ನ ನೆನೆಸಿಕೊಂಡ ನನ್ನ ತಂಗಿಯಾಗಿ ನೀನು ಮಾಡಿದ ಕೆಲಸ ಏನು? ಆ ಹೆಣಗಳ ಮೈ ಮೇಲಿನ ಒಡವೆಯನ್ನು ತನ್ನಿ ಎಂದೆ. ಗತಿ ಇಲ್ಲದವಳಂತೆ ನನ್ನ ಮರ್ಯಾದೆ ಹೋಯ್ತು, ಮರ್ಯಾದೆ ಹೋಯ್ತು. ನೀನ್ ನನ್ನಲ್ಲೇ ಕೇಳಿದ್ರೆ, ನಿನ್ನ ಮರ್ಯಾದೆಯನ್ನು ಉಳಿಸಿಕೊಂಡು ನನಗೊಂದು ಹೊಸ ಮರ್ಯಾದೆಯನ್ನು ಸಂಪಾದಿಸಿಕೊಳ್ಳುತ್ತಿದ್ದೆ. ತಂಗಿ ಕೌರವನಪ್ಪನನ್ನು ಉಳಿಸಿ ಉಳಿದವರನ್ನೆಲ್ಲ ಕೊಲ್ಲಿಸಿ ಅವರೆಲ್ಲರ ಆಭರಣವನ್ನು ಕೌರವನಿಂದಲೇ ಹಿಡಿ ತರಿಸಿ ನಿನ್ನ ಕಾಲ್ಬುಡದಲ್ಲಿ ಇರಿಸಿ ತೋರಿಸ್ತೇನೆ ಅಂತ ಹೇಳುತ್ತಿದ್ದೆ. ಒಟ್ಟಿನಲ್ಲಿ ನೀನು ಸತ್ತವರ ಮೈಯ ಆಭರಣವನ್ನು ಬೇಡಿ ನನ್ನ ಮರ್ಯಾದೆ ತೆಗೆದು ಬಿಟ್ಟು ನಾನು ಯುದ್ಧಕ್ಕೆ ಹೋಗುವುದಿಲ್ಲ. ಅಯ್ಯೋ, ಹಾಗೆ ಹೇಳ್ಬೇಡಣ್ಣ, ನಾನು ಯಾಕೆ ಆಭರಣ ಬೇಕು ಅಂತ ಹೇಳಿದ್ದು? ತಿಳಿದಿಲ್ಲ. ಹಾ, ಆಭರಣದ ಲೋಭದಿಂದ ಅಲ್ಲ. ಮತ್ತಿನ್ನೇನು? ನಿನ್ನ ಪೌರುಷದ ಶೌರ್ಯದ ಸ್ಮಾರಕವಾಗಿ ನನ್ನ ಮಂದಿರದ ಗೋಡೆಗಳಲ್ಲೆಲ್ಲ ಆ ಆಭರಣಗಳನ್ನು ತೂಗಾಡಿಸಿ ಇಡ್ತೇನೆ. ನೋಡು, ನಿನ್ನ ಸ್ಮಾರಕಾರ್ಥವಾಗಿ ಅದನ್ನೆಲ್ಲ ನಾಲಿಗೆ ತಿದ್ದುಕೊಳ್ಳ. ನನ್ನ ಸ್ಮಾರಕ ಹೇಳ್ತೀನಿ, ನನ್ನ ಶೌರ್ಯ ಸ್ಮಾರಕವಾಗಿ. ಅಂತೂ ಎಲ್ಲ ಸಿದ್ಧವಾದ ಹಾಗಾಯ್ತು. ಆಯ್ತು, ಹಾಗಾದ್ರೆ ತೆರತೇವೆ. ಹೋಗ್ಲಿ.
ಏನು? ಸ್ವಲ್ಪ ತಡೆ, ಸ್ವಲ್ಪ ತಡೆ. ಯಾಕೆ ಯಾಕೆ? ನಾಗಾಲೋಟದಿಂದ ಮೇಲ್ವಾಯ್ದು ಓಡುತ್ತಿರುವ ಆ ಕುದುರೆಗಳ ಕಡಿವಾಣವನ್ನು ಸ್ವಲ್ಪ ಜಗ್ಗಿ ಹಿಡಿದುಕೊಳ್ಳಯ್ಯಾ. ಶಾಸ್ತ್ರದಲ್ಲಿ ಒಂದು ವಾಕ್ಯ ಉಂಟು. ಯಾವುದದು? ದೃಷ್ಟಿಭೂತಂ ಯಸೇತ್ ಪಾದಂ ಅಂತ. ಓಹೋ, ಕಾಲಿಡಬೇಕಾದ್ರೆ ಮೊದಲು ಕಣ್ಣಿಡಬೇಡವೆ. ಇಡಬೇಕು. ನೋಡ್ತಾ ಇದ್ದೇನೆ, ನನಗೊಂದೂ ಅರ್ಥವಾಗುವುದಿಲ್ಲ. ಯಾವುದು? ಎಲ್ಲಾದರೂ ದಡವನ್ನು ಮೀರಿ ಕಡಲು ಪ್ರವಹಿಸುವುದುಂಟೆ ಮೇಲಕ್ಕೆ? ಇಲ್ಲವಲ್ಲ. ಮತ್ತೆ ಹಿಂದೇಕೆ ಬಂದಿದೆ? ಇದು ವಿಶಾಲವಾದ ಕಡಲಲ್ಲವೇ? ಕಡಲಲ್ಲ, ಕೌರವನ ಸೈನ್ಯ. ಸೇನೆ ಅಂದ್ರೆ ಹೀಗಿರ್ತದೆಯೇ? ಹೀಗುಂಟು. ನನ್ನ ಅರಮನೆಯ ಗೋಡೆಗಳಲ್ಲಿ ಎಂತೆಂಥದೋ ಸೇನೆಯ ಚಿತ್ರವನ್ನೆಲ್ಲ ನಾನು ಚೆನ್ನಾಗಿ ಅಧ್ಯಯನ ಮಾಡಿದ್ದೆ. ಅದು ಬರೇ ಚಿತ್ರವಲ್ವೇ? ಯಾವೊಂದು ಸೈನ್ಯವೂ ಹೀಗೆ ಇರಲಿಲ್ಲಪ್ಪ, ಹೀಗೆ ಇರಲಿಲ್ಲ. ಮತ್ತೆ ಸುಳ್ಳು, ನೀ ಸುಳ್ಳು ಹೇಳ್ತಾ ಇದ್ದ, ಇದು ಸೇನೆ ಅಲ್ಲ. ಮತ್ತೆ ಖಂಡಿತ ಇದು ಪ್ರಳಯ ಕಾಲದಲ್ಲಿ ಉದ್ಭವಿಸುವಂತಹ ಬಡವಾಗ್ನಿ. ಪ್ರಪಂಚವನ್ನೇ ನುಂಗಿ ನೊಣವಿರಕ್ಕಾಗಿ ಹಾತೊರೆದು ಬರುತ್ತಿರುವುದಲ್ಲವೇ ಅದು? ಕೆಂಪು ಹಳದಿ ನೀಲಿ ಬಣ್ಣದ ಅದರ ಜ್ವಾಲೆಗಳು? ಜ್ವಾಲೆಗಳಲ್ಲ ಅದು, ಮತ್ತೆ ಅದು ರಥ ಕೇತನಗಳು. ಓಹೋ, ಪಟಾಕಿಗಳು ಅಂದ್ರೆ ಹೀಗಿರ್ತಾವೆ. ಹೌದು. ಈಗ ಇವರಲ್ಲಿ ನಾನು ಯುದ್ಧವನ್ನು ಮಾಡಬೇಕು. ಇವರಲ್ಲೇ ಮಾಡಬೇಕು. ಯಾರಲ್ಲಿ ಯಾರಲ್ಲಿ ಯಾರ್ಯಾರದು ನಿಂತವರು ನೋಡಲ್ಲಿ? ಮಧ್ಯದಲ್ಲಿ ಕೌರವ, ಮಣಿಖಚಿತವಾದ ರಥಾರೂಢನಾಗಿ ನಿಂತವನು. ಬಲದಲ್ಲಿ ಕರ್ಣ, ಎಡದಲ್ಲಿ ದುಶ್ಯಾಸನ, ಎಡ ಉರುಮೀಸೆ ಹೊಂತಕಾರಿ, ದ್ರೋಣ, ಭೀಷ್ಮಾಚಾರ್ಯ, ಯಜ್ಞೇಶ್ವರನ ಪ್ರಭೆಯಿಂದ ಕೂಡಿದವರವರು. ಹೌದು, ಇವರೆಲ್ಲರಲ್ಲಿ ಯುದ್ಧವನ್ನು ಮಾಡಬೇಕು. ಅವರಲ್ಲೇ ಮಾಡಬೇಕು. ಬಿಡು, ಹಾ, ಯುದ್ಧವನ್ನು ಮಾಡಬಹುದಿತ್ತು. ಮತ್ತೇನು? ಆದ್ರೆ ಶಾಸ್ತ್ರಕ್ಕೆ ಅಪಚಾರವಲ್ಲವೇ? ನೀನು ಓದಿದ ಶಾಸ್ತ್ರ ಏನು? ನೀನು ತಿಳಿದಿರಬಹುದು ಕ್ಷತ್ರಿಯನು ಯುದ್ಧವನ್ನು ಮಾಡಬೇಕಾದದ್ದು ಶಾಸ್ತ್ರ ಸಮ್ಮತವೆಂದು. ಹೌದು. ಆದ್ರೆ ನಾನೀಗ ಯುದ್ಧವನ್ನು ತೊಡಗುವುದು ಶಾಸ್ತ್ರಕ್ಕೆ ಅಪಚಾರವಾಗುತ್ತದೆ. ಹೇಗೆ? ಯಾಕೆ? ಯುದ್ಧ ಧರ್ಮ ಹೇಳ್ತದೆ ಕೆಲವರಿಗೆಲ್ಲ ಪ್ರವೇಶವನ್ನು ನಿಷೇಧ ಪಡಿಸಿದೆ ಎಂದು. ಯಾರಿಗೆಲ್ಲ? ಎಳೆಯರಿಗೆ, ಹಳೆಯರಿಗೆ, ಹೆಮ್ಮಕ್ಕಳಿಗೆ, ರೋಗಿಷ್ಠರಿಗೆ, ಮದುವೆ ಶೋಭನಾದಿ ಶುಭಕ್ಕೆ ದಿನ ಇಟ್ಟುಕೊಂಡು ನಿಶ್ಚಯ ಮಾಡಿಕೊಂಡವರಿಗೆ. ನೀನು ಹಾಗಲ್ವಲ್ಲ. ನಾನು ಎಳೆಯವನಲ್ಲ, ಹಳೆಯವನೂ ಅಲ್ಲ. ಅಲ್ವೇ? ಮದುವೆ ಶೋಭಾನಕ್ಕೆ ಇಲ್ಲಪ್ಪ, ಹೆಣ್ಣಂತೂ ಮೊದಲೇ ಅಲ್ಲ. ಅಲ್ಲ, ಆದ್ರೆ ರೋಗಿಷ್ಟನಿದ್ದೇನಪ್ಪ. ರೋಗಿಗೆ ಯಾವುದೋ ರೋಗ, ಹೊರಗಿಂದ ಕಾಣುವದ್ದಲ್ಲ. ಮತ್ತೆ ಒಳಗಿಂದ ಒಂದು ರೋಗ ಹೊಸತಾಗಿ ಹುಟ್ಟಿಕೊಂಡಿದೆ. ಯಾವ ರೋಗ? ಈ ರಂಗಕ್ಕೆ ಮನೆಯಿಂದ ಬರುವಲ್ಲಿಯ ತನಕ ನನ್ನ ಎದೆಯ ಬಡಿತದ ವೇಗ ಸ್ಥಿಮಿತದಲ್ಲೇ ಇತ್ತು. ಇಲ್ಲಿಗೆ ಬಂದ ಮೇಲೆ ನನ್ನ ಎದೆಯ ಬಡಿತ ಲಬ್ ಡಬ್ ಲಬ್ ಡಬ್ ಎಂಬ ಶಬ್ದ ಇದ್ದಕ್ಕಿದ್ದಾಗಿ ವ್ಯತ್ಯಸ್ತವಾಗಿ ಡುಕ್ರುಡುಮ್ 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 ಇತ್ಯಾದಿ ಹೊಸ ಹೊಸ ಶಬ್ದಗಳೆಲ್ಲ ಹುಟ್ಟಿಸುತ್ತಿದೆ. ಅಯ್ಯ, ಕೈ ಮುಗಿತೇನೆ. ಈ ಸ್ಥಿತಿಯಲ್ಲಿ ನಾನು ಯುದ್ಧರಂಗವನ್ನು ಪ್ರವೇಶ ಮಾಡಿದರೆ ಶಾಸ್ತ್ರಕ್ಕೆ ಅಪಚಾರವಾದ ಹಾಗಲ್ಲವೇ? ಆದ್ರಿಂದ ನಾವು ಸದ್ಯ ಮನೆಗೆ ಹೋಗೋಣ. ಓಡ್ತೇ ನೀನು, ಹೆಣ್ಣು ಮಕ್ಕಳ ಮುಂದೆ ತುಂಬಾ ತುಂಬಾ ಮಾತಾಡಿದಿ. ರಥದಿಂದ ಇಳಿದು ಓಡುವ ನಿನ್ನನ್ನು ಈಗ ಈ ಖಡ್ಗದಿಂದ ತಲೆ ಕಡಿತೇನೆ. ತಡಿಯಪ್ಪ ತಡಿಯಪ್ಪ ತಡಿಯಪ್ಪ. ಒಡೆಯರಲ್ಲವೇ ನಾವು ನಿನಗೆ ಮಾಡ ನಿಘಾತ ಕಥನವೇ, ನಿನಗೆ ಮಾಡ ನಿಘಾತ ಕಥನವೇ, ನೀನೇ ಕಡಿಮೆ ಎನ್ನಯ ಕೊರಳಯಾತಕಿ. ಈಗ ಕಡಿತೇನೆ. ಅಮ್ಮನನ್ನಾದ್ರೂ ಕೊಲ್ಲಬಹುದು, ಅಪ್ಪನನ್ನು ಕೊಲ್ಲುವುದಕ್ಕುಂಟೆ? ಯಾರು ಅಮ್ಮನನ್ನು ಕೊಂದದ್ದು? ಪರಶುರಾಮ. ಎಲ್ಲಿಯೂ ಅಪ್ಪನನ್ನು ಕೊಂದ ಬಗ್ಗೆ ಪುರಾವೆ ಇಲ್ಲ. ನಾನು ನಿನ್ನನ್ನು ಕೊಲ್ಲುವುದು? ಅದೇ, ನಿನ್ನ ಅಪ್ಪನಲ್ಲವೇ ನಾನು. ಅನ್ನದಾತನು ಅಪ್ಪನಿಗೆ ಸಮಾನವೆಂದು ಮನುಸ್ಮೃತಿ ಹೇಳುತ್ತಿದೆ. ನಿನ್ನ ಶಾಸ್ತ್ರ ನಿನ್ನ ಶಾಸ್ತ್ರ ಓದಿದ್ದು ಮಾತ್ರ. ಅಯ್ಯ, ಏನು? ನಿನಗೆ ಬೇಕಾದಂತೆ ಒದಗಿಸಿದವನಲ್ಲವೇ, ನಿನ್ನ ಒಡೆಯನಲ್ಲವೇ ನಾನು. ದಮ್ಮ ಕೊಲ್ಲಬೇಡ, ನನಗೆ ಸಾಯ್ಲಿಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ಲ? ನೀನು ರಥದಿಂದ ಇಳಿದು ಓಡಿದ್ರೆ ಈಗ ತಲೆಗಡಿತೇನೆ. ಇಲ್ಲ, ನಾವು ಓಡುವುದಿಲ್ಲ. ಓಡಬೇಡ, ಓಡುವುದಿಲ್ಲ. ನಿಲ್ಲವು, ನಿಲ್ಲಿದ್ದಕ್ಕೆ ನನಗೆ ಯುದ್ಧರಂಗಕ್ಕೆ ಹೋಗ್ಲಿಕ್ಕೆ ನಿಲ್ಲಿ, ಕಂಬಕ್ಕೆ ಕಟ್ಟಿ ನಾನು ಯುದ್ಧ ಮಾಡ್ಲಿಕ್ಕುಂಟು. ಅಯ್ಯೋ, ಯುದ್ಧರಂಗಕ್ಕೆ ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತದೆ. ಹೆದರಿಕೆ ನೋಡು, ಯುದ್ಧರಂಗದಲ್ಲಿ ಸತ್ರೆ ಸ್ವರ್ಗದ ಸೂಳೆಯರ ಸಹವಾಸ ನಿನ್ಗೆ ಸಿಕ್ಕ. ಮನೆಯಲ್ಲಿದ್ದ ಸೂಳೆಗಳೇ ನನಗೆ ಸಾಕು, ನನಗೆ ಸ್ವರ್ಗದ ಹಳೆ ಸೂಳೆಯರು ದೇವರಾಣಿಗೂ ಬೇಡ. ನಿಲ್ಲ, ಹೆದರಬೇಡ, ನಾನು ಯುದ್ಧ ಮಾಡಿದ್ದೇನೆ. ಹಾ ಹಾ, ನನ್ನಂಥ ಗಂಡು ಹೆದರಿ ನಿಂತಿರುವ ಈ ಕಾಲದಲ್ಲಿ ನೀನು ಸಂಡ ಯುದ್ಧ ಮಾಡುವುದು? ಗಂಡು ಷಂಡನಾಗುವಾಗ ಷಂಡ ಗಂಡನಾಗುವುದು ಬೇಡುವೆ.
ಓ ನ್ಯಾಯ ಹೌದದು, ತರ್ಕ ಹೌದು. ಮತ್ತೆ ಸರಿ, ನನಗೆ ಅರ್ಥ ಆಯ್ತು. ನಿನಗೇನೋ ಹಳೆ ಹರಕೆ ಇದ್ದಿರ್ಬೇಕು ಕೌರವಾದಿಗಳಲ್ಲಿ ಪಿಡಿದಿನ ಸಾಯುವುದು. ಧಾರಾಳ, ನೀನು ಯುದ್ಧ ಮಾಡ್ಬೋದು, ನಾನು ಬರ್ತೇನೆ. ನೀನೆಲ್ಲಿಗೆ? ಮನೆಗೆ. ನೀನು ಸಾರಚಿತ್ತನ ಮಾಡು. ಮಾಡಬೇಕು. ಹೌದು. ಅಯ್ಯೋ, ನನಗೆ ಹೆದರಿಕೆ ಆಗ್ತದೆ. ಹೆದರಬೇಡಯ್ಯ, ನಿನಗೆ ಏನೂ ಆಗದಾಗ ನಾನು ನೋಡಿಕೊಳ್ತೇನೆ. ಇಲ್ಲದಿದ್ರೆ ನೀನಂತೂ ಬಿಡುವುದಿಲ್ಲ. ರಥದ ಕಂಬಕ್ಕಾದ್ರೂ ಕಟ್ಟಿಕೊಂಡೇ ಹೇಳ್ಕೊಂಡು ಹೋಗುವ ಹವಣಿಕೆಗೆ ತೊಡಗಿ. ಇಲ್ಲಯ್ಯ, ಕೂತ್ಕೊಳ್ತೇನೆ, ಕೂತ್ಕೊಳ್ತೇನೆ. ಕುಳಿತುಕ. ಏರಿಕೋ ರಥ. ಹೋಗುವ. ಬಂದದ್ದು ಎಲ್ಲಿಗೆ ನೋಡಿಲ್ಲಿ ಸ್ಮಶಾನ. ಅಯ್ಯೋ, ಶಾಸ್ತ್ರದಲ್ಲಿ ಏನು ನಿನ್ನ ಶಾಸ್ತ್ರ ಶಬ್ದ ಎತ್ತಬಾರ್ದು. ನೀನು ಒಟ್ಟಾರೆ ತೋಳ ಹೊಂಡಕ್ಕೆ ಬಿದ್ರೆ ಆಳಿಗೊಂದು ಕಲ್ಲಾಯ್ತು. ನೀನ್ ನನ್ನನ್ನು ಆಳುವುದಕ್ಕೆ ಪ್ರಾರಂಭಿಸಿದೆ ನೋಡು. ಅಯ್ಯೋ, ಮರದಲ್ಲೊಂದು ಹೆಣ. ಹೆಣ ಅಲ್ಲ, ನಾನಲ್ಲಪ್ಪ. ನೀನಲ್ಲ ಅಂತ ಹೇಳಿ ಗೊತ್ತುಂಟು ನನಗೆ, ಅದು ಹೆಣ ಅಲ್ಲ. ಮತ್ತೆ ಅದು ಆಯುಧಗಳ ಕಟ್ಟು. ಓಹೋ, ಯಾಕದನ್ನು ತೋರಿಸುತ್ತಿರುವೆ? ಮರ ಹತ್ತು. ಯಾರು? ನಾನು. ಹೌದು, ನಾನು ರಾಜಕುಮಾರ. ಮರ? ನಿನ್ನ ರಾಜಕುಮಾರ್ ನಿನ್ ಹೇಳಿದಾಗೆ ಕೇಳ್ತೇ ಇಲ್ವಾ? ಹತ್ತು ಮರ. ಆಗ್ಲಯ್ಯಂತ ಕಣ್ಣೂರಿಯಪ್ಪ ಬೆಂಕಿ ಹೇಳ್ತದೆ ಆ ಕಟ್ಟಿನಿಂದ. ಅಯ್ಯೋ, ನೀನು ಹೆದರಬೇಡ. ಅರ್ಜುನ ಅಂತ ಹೆಸರು ಹೇಳು, ಅದರಿಂದ ಒಂದು ಬಿಲ್ಲು ಬಾಣ ತೆಗೆ. ಮಂತ್ರಕ್ಕೆ ಮಾವಿನಕಾಯಿ ಉದುರುವುದುಂಟೆ ಅಂತ ಗಾದೆ. ಹೇಳಷ್ಟು ಅರ್ಜುನ. ಕಣ್ಣೂರಿ ನಿವಾರಣೆ ಆಯ್ತು. ಹೌದಾ? ಏನೋ ಸ್ವಾರಸ್ಯ ಉಂಟು. ಅದರಿಂದ ಒಂದು ಬಿಲ್ಲು ಬಾಣ ತೆಗೆ. ಈಗ ಚಿತ್ರ ಯಾವುದು? ಮರದಿಂದ ಕೆಳಗೆ ಇಳಿದದ್ದಲ್ಲ ನಾನು. ಹಲ್ ಭಾರವಾದ ಆ ಧನುಸಿನೊಂದಿಗೆ ಕೆಳಕ್ಕೆ ಬಿದ್ದವನು. ನೀನು ಮಾತ್ರ ಆ ಧನುರ್ ಬಾಣಗಳನ್ನು ಲೀಲಾಜಾಲವಾಗಿ ಹಿಡಿದಿರುವೆಯಲ್ಲ. ಆದ್ರಿಂದಲೇ ನೀನು ಹೊರಗೆ ಕಾಣಿಸುತ್ತಿರುವಷ್ಟಕ್ಕೆ ಸೀಮಿತ ವ್ಯಕ್ತಿತ್ವದವನು ಅಲ್ಲ ಅಂತ ನನಗೊಂದು ಶಂಕೆ ಮೂಡುತ್ತಿದೆ. ಈ ಶಂಕೆಗೆ ಇನ್ನೂ ಒಂದು ಪ್ರಕರಣ ಪುಷ್ಟೀಕರಣವನ್ನು ಒದಗಿಸುತ್ತಿದೆ. ಯಾವುದು? ಯುದ್ಧಕ್ಕೆ ಹೊರಡುವಾಗ ಕವಚವನ್ನು ತೊಟ್ಟುಕೊಳ್ಳುವುದು ಉಚಿತವೆಂದು ನನ್ನ ತಂಗಿ ನೀಡಿದ್ರೆ ನೀನು ತೊಟ್ಟುಕೊಳ್ಳದೆ ಒದ್ದಾಡುತ್ತಿದ್ದಾಗ ನಾನಲ್ಲವೇ ತೊಡಿಸಿದವನು. ಹೌದು. ಶಾಸ್ತ್ರ ಏನ್ ಹೇಳ್ತದೆ? ಯುದ್ಧ ತೊಡಗುವ ಯೋಧನು ತನ್ನ ದಿರುಸುಗಳನ್ನು ತಾನೇ ಕೈಯಾರೆ ತೊಟ್ಟುಕೊಳ್ಳಕೂಡದೆಂದು. ಇಲ್ಲಿಗೆ ಬಂದ ಬಳಿಕ ತಾನು ಯುದ್ಧ ಮಾಡುವೆನೆಂದು ಹೇಳಿದ ನೀನು ಆವಾಗ ಅಲ್ಲಿ ಕವಚವನ್ನು ತೊಟ್ಟುಕೊಳ್ಳದೆ ಇದ್ದುದು ಇನ್ನೊಬ್ಬರು ಬಂದು ತೊಡಿಸಲಿ ಎನ್ನುವ ಒಂದೇ ಒಂದು ಉದ್ದೇಶದಿಂದ ಅಂತ ನನಗೀಗ ಅರ್ಥ ಆಗುತ್ತದೆ. ಓಹೋ, ಸತ್ಯ ಹೇಳು. ನನ್ನ ಮನಸ್ಸಿನ ಗೊಂದಲವನ್ನು ನಿವಾರಿಸಿಕೊಡು. ಯಾರು ನೀನು? ಏನ್ ನಿನ್ನ ನಿಜ ವ್ಯಕ್ತಿತ್ವ? ದಯವಿಟ್ಟು ಪ್ರಕಟಿಸಯ್ಯ, ದಯವಿಟ್ಟು ಪ್ರಕಟಿಸು. ಸಾಧುವಾಗಿಯ ಕಂಗನವನೇ ಧರ್ಮಜನು, ಕದಿ ಕೀಚಕನ ಕೊಂದವ ಭೀಮತನು, ಕದಿ ಕೀಚಕನ ಕೊಂದವ ಭೀಮತನು. ಹೋದ ಮನವ ನಿನ್ನೆ ಉಳುಹಿದನವನು, ಹೋದ ಮನವ ನಿನ್ನೆ ಉಳುಹಿದನವನು. ರಾಜಕುಮಾರ. ಅಯ್ಯ, ಜೂತದಲ್ಲಿ ಸೋತ ಪಾಂಡವರು ಅಜ್ಞಾತವಾಸ ವನವಾಸವನ್ನು ಕಳೆಯುವುದಕ್ಕೆ ಬೇಕಾಗಿ ಹೋಗಿದ್ದಾರೆ, ಹೊರಟು ಹೋಗಿದ್ದಾರೆ. ಅವರ ಕಥೆ ಯಾರು ಕೇಳಿದ್ರು? ನಾನು ನೀನಾರಂತೂ ಕೇಳ್ತಾ ಇದ್ದೆ. ಮಧ್ಯಕ್ಕೆ ಬಾಯಿ ಹಾಕ್ಬೇಡ, ವಿಷಯ ಹೇಳ್ತೇನೆ. ಆಗಲಿ ಆಗಲಿ. ಹಾಗೆ ಹೊರಟು ಬಂದವರು ಅಜ್ಞಾತವಾಸವನ್ನು ಕಳೆಯುವುದಕ್ಕೆ ಬೇಕಾಗಿ ನಿನ್ನ ಊರಿಗೆ ಬಂದಿದ್ದ. ಹೌದು. ಪಾಂಡವ ಬಂದಗುರು ನಮ್ಮೂರಲ್ಲಿ? ಹೌದು. ಎಲ್ಲಿದ್ದಾರೆ ಅವರು? ಯಾರವರು? ನಿಮ್ಮ ಅರಮನೆಯಲ್ಲೇ ಇದ್ದಾರೆ. ಅರಮನೆಯ ಒಳಗೆ? ದೇವ ಮಂದಿರದಲ್ಲಿ ಇರುವವರೇ ಯಾರು? ಕಂಕಮ ಸನ್ಯಾಸಿಗಳು. ಅವರೇ ಧರ್ಮರಾಯ. ರಾಜಸೂಯಾವಭೃತವನ್ನು ಕಂಡಿರುವಂತ ಆ ಯುಧಿಷ್ಠಿರ ದೇವ ನಮ್ಮ ಮನೆಯಲ್ಲಿ ಪೂಜಾರಿ. ಹೌದು. ಹಾ ಹಾ ಹಾ. ಯಾರು? ಅಡುಗೆ ಭಟ್ರು. ಭೀಮಸೇನ. ಹಾ, ಭೀಮಸೇನ. ದನಕರುಗಳನ್ನು ಕೌರವರು ಬಂಧಿಸಿದ್ರು ಹೇಳಿದವ ಯಾರು? ತಿಳಿದಿಲ್ಲ. ನಕುಲ. ನಕುಲನೇ? ಕುದುರೆ ತಂದು ಕೊಟ್ಟವನೇ ಸಹದೇವ್. ರಥ ಸಿದ್ಧಪಡಿಸಿದಾಗ ಕುದುರೆಗಳನ್ನು ಒದಗಿಸಿದವನು. ನಿನ್ನ ತಾಯಿಯ ಜೊತೆಯಲ್ಲಿ ಇರುವವಳೇ ದ್ರೌಪದಿ.
ಪಂಚವಲ್ಲವೇ ಯಾಜ್ಞ ಸೇರಿ ನನ್ನಮ್ಮನ ಚಾಕರಿ ಮಾಡುವುದು. ನಿನ್ನ ತಂಗಿಯ ಗುರು ನಾನೇ ಅರ್ಜುನ. ಹರ 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 ಹೋಗೋಣ. ಏನು ತಾಳುತ್ತರನು ಯಾವ ಹಾವೋ ಯಾವ ಮರದ ಎಲೆ ಎಡೆಯಲ್ಲಿ ಯಾವ ಹೂವೋ ಬಲ್ಲವರಾರು? ತೂಲ ಅವಲೋಕನ ಮಾತ್ರಕ್ಕೆ ದೃಶ್ಯಕ್ಕೆ ಅರ್ಥವನ್ನು ಕಲ್ಪಿಸುವುದು ಎಂತ ಮೂರ್ಖತನವಾಗುತ್ತದೆ ಅಂತ ನನಗೆ ಈಗ ವೇದ್ಯವಾಯಿತು. ಅಯ್ಯ, ನಮ್ಮ ಮನೆಯ ಊಳಿಗದ ಆಳೆಂದು ನಿನ್ನನ್ನು ಬಾಯಿಗೆ ಬಂದಂತೆ ನಿಂದಿಸುತ್ತಿದ್ದವನು ನಾನು. ನಿನ್ನ ನೈಜವನ್ನು ಅರಿಯದೇ ಹೋದೆ. ನೀನಾರು ಧನುರ್ಧರ? ಹಿಡಿದ ಸಾಯಕದಿಂದ ಮಾಡಿದ ಕಾಯಕದಿಂದ ಭಗವತ್ ಪ್ರಸನ್ನತೆಯನ್ನು ಸಾಧಿಸಿಕೊಂಡ ಧೀಮಂತ ವ್ಯಕ್ತಿತ್ವ ನಿನ್ನದು. ಏನು ಮಾಡೋಣ, ನಿನ್ನ ಸಮ್ಮುಖದಲ್ಲಿ ನಿಲ್ಲುವುದಕ್ಕೂ ಅರ್ಹತೆಯನ್ನು ಕಳೆದುಕೊಂಡವನು ನಾನು. ಒಂದು ದೊಡ್ಡ ಉಪಕಾರ ಮಾಡಬೇಕು. ಏನಯ್ಯ? ಕ್ಷಮಾಧನು ಕರೆ ಯಸ್ಯ ದುರ್ಜನ ಕಿಂ ಕರಿಷ್ಯತಿ, ಅದಲ್ಲವೇ ಸೂಜ್ಞರ ಮಾತು, ಪ್ರಾಜ್ಞರ ಮಾತು. ಅಯ್ಯ, ದಯವಿಟ್ಟು ಕ್ಷಮಿಸು, ನನ್ನೆಲ್ಲ ಅಪರಾಧಗಳನ್ನು ಕ್ಷಮಿಸು. ಏನು ಮಾಡೋಣ, ನಿನ್ನ ಶುಭಾಶೀರ್ವಾದವನ್ನು ನಾನು ನಿರೀಕ್ಷಿಸ್ತಾ ಇದ್ದೇನೆ. ರಾಜಕುಮಾರ, ದೇಹಕ್ಕೆ ಮಾತ್ರ ಸಾವಲ್ಲದೆ ಆತ್ಮಕ್ಕೆ ಸಾವಿಲ್ಲ, ಸಾವಿಗೆ ಹೆದರ್ಲಿಕ್ಕೆ ಕೂಡುದು. ಓಹೋ, ಹಾಗಾದ್ರೆ ದೇಹವೇ ನಾವು ಅಂತ ತಿಳಿದುಕೊಂಡಾಗ ಮಾತ್ರ ಸಾವಿನ ಕುರಿತಾದ ಭೀತಿ. ಸಂಪೂರ್ಣ ಮಹಾರಥಿಯಾಗಬಲ್ಲಂತ ಯೋಗ್ಯತೆ ನಿನ್ನಲ್ಲಿ ಇದೆ, ಎಲ್ಲವನ್ನು ಓದಿದ್ದೀ ತಿಳಿದಿದ್ದಿ, ಆದ್ರೆ ಅದಕ್ಕೊಂದು ವೇದಿಕೆ ಇಷ್ಟರ ತನಕ ಆಗಲಿಲ್ಲ. ಮಾತ್ರವಲ್ಲ, ಮಿಥ್ಯಾಜ್ಞಾನ ಸಂಪನ್ನನು ನಾನಾಗಿದ್ದೆ. ಸಾವು ಎನ್ನುವುದರ ಕುರಿತು ತಪ್ಪಾದ ಕಲ್ಪನೆಯನ್ನು ಹೊಂದಿ ಹಿರಿಯರ ಕೊಂಡಾಟದ ಮುದ್ದಿನ ಮುದ್ದೆಯಾದದರ ಪರಿಣಾಮವೇ ನನ್ನ ಮಹಾರಥಿತ್ವದ ಅರ್ಹತೆ ಮಸಣಿಸಿತು. ಅಯ್ಯ, ಆತ್ಮಜ್ಞಾನ ಸಂಪನ್ನನು ನಾನೀಗ ನಿನ್ನಿಂದಾದೆ. ಇನ್ನೇನು ಹೆದರುವುದು ಬೇಡ, ಯುದ್ಧಕ್ಕೆ ಸಿದ್ಧನಾಗು, ನಡೆಯಲಿ ಯುದ್ಧ. ನಿನ್ನ ರಥಾಗ್ರದಲ್ಲಿ ಕುಳಿತುಕೊಳ್ಳುವುದು ನನಗೊಂದು ಭಾಗ್ಯ, ಸಿದ್ಧನಾಗಿದ್ದೇನೆ. ಕಂಸಗೆ ತನ್ನ ಘೋರ ರೂಪವ ತೋರಿದ ಗಗನಕ್ಕೆ ಸಾರಿದ ನರಿಗೆ ಅಷ್ಟ ಭುಜಗಳಿಂದ ದುಷ್ಟ ಶುಂಭನ ಕೊಂದು ಅಷ್ಟ ಭುಜಗಳಿಂದ ನಾರಾಯಣ ದೇವ ನಾರಾಯಣ ದೇವ ನಾರಾಯಣ ದೇವ.